Hello guys, welcome back to Foodie Friends. ಇವತ್ತು ನಾನು ಎರಡು ರೆಸಿಪಿ ಮಾಡಿ ತೋರಿಸ್ತಿದ್ದೇನೆ. ಒಂದು ಎಗ್ ಚಿಲ್ಲಿ ಮತ್ತೆ ಇನ್ನೊಂದು ಚಿಕನ್ ಚಿಲ್ಲಿ. ಎರಡು ರೆಸಿಪಿ ಮಾಡುವ ವಿಧಾನ ಸೇಮ್. ಅದರದು ಫ್ರೈ ಮಾಡ್ಲಿಕ್ಕೆ ಉಂಟು. ಆ ಸ್ಟೆಪ್ ಮಾತ್ರ ಎರಡರದ್ದು ಡಿಫ್ರೆಂಟ್ ಆಗಿ ಉಂಟು. ಲಾಸ್ಟ್ ವಿಡಿಯೋದಲ್ಲಿ ನಾನು ಪನ್ನೀರ್ ಚಿಲ್ಲಿ ಮಾಡಿದೆನಲ್ವಾ, ಹಾಗೆ ಇದು ಕೂಡ ಸೇಮ್. ಅದು ಸ್ವಲ್ಪ ಡಿಫ್ರೆನ್ಸ್ ಉಂಟು ಅಷ್ಟೇ. ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನನ್ನ ಮಗಳು ಕೂಡ ಹೇಳಿದ್ಲು ಹೋಟೆಲ್ಗಿಂತ ಒಳ್ಳೆ ಟೇಸ್ಟ್ ಬಂದಿದೆ ಅಂತ. ಮತ್ತೆ ಇನ್ನೊಂದಂದ್ರೆ ಇಲ್ಲಿ ನಾವು ಮನೆಯಲ್ಲಿ ಮಾಡೋ ಕಾರಣ ನಾವು ಏನೂ ಯೂಸ್ ಮಾಡೋದಿಲ್ಲ. ಅಜಿನೋಮೋಟೋ ಆಗಲಿ ಕಲರ್ ಆಗಲಿ ಏನು ಯೂಸ್ ಮಾಡೋದಿಲ್ಲ. ಕಲರ್ ಬರೋದೇ ಆ ರೆಡ್ ಚಿಲ್ಲಿ ನಾವು ಪೇಸ್ಟ್ ಮಾಡಿ ಹಾಕ್ತೀವಲ್ಲ, ಅದರಿಂದ ಕಲರ್ ಬರ್ತದೆ, ಒಳ್ಳೆ ಕಲರ್ ಬರ್ತದೆ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಮೇನ್ ಅಂದರೆ ಒಂದು ಚಿಲ್ಲಿ ಪೇಸ್ಟ್ ಮಾಡಲಿಕ್ಕೆ ಉಂಟು. ಆ ಚಿಲ್ಲಿ ಪೇಸ್ಟ್ ಮಾಡಿ ಇಟ್ಟರೆ ನೀವು ಆಲ್ಮೋಸ್ಟ್ 1 ವೀಕ್ 2 ವೀಕ್ಸ್ ಇಡ್ಬೋದು, ಫ್ರೀಸರಲ್ಲಿ ಇಡಬೇಕಾದ್ರೆ ಏನಾಗೋದಿಲ್ಲ. ಈ ಒಂದು ಪೇಸ್ಟ್ ಮಾಡಿದೆ ತುಂಬ ರೆಸಿಪಿಗೆ ಯೂಸ್ ಆಗ್ತದೆ, ಅದು ಕೂಡ. ಈ ಚಿಲ್ಲಿ ಮಾಡೋದಾದರೆ ಬೇಕೇ ಬೇಕು. ಅದು ತುಂಬ ಈಸಿ ಕೂಡ ಆಗ್ತದೆ, ನೀವು ಮಾಡಿಟ್ಟರೆ ಬೇಗ ಕೂಡ ಆಗ್ತದೆ. ಏನು ಟಫ್ ಇಲ್ಲ, ತುಂಬ ಟಫ್ ಇಲ್ಲ ಏನು ಮಾಡಲಿಕ್ಕೆ, ತುಂಬ ಈಸಿ ಉಂಟು. ಒಮ್ಮೆ ಟ್ರೈ ಮಾಡಿ ಇದನ್ನು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇವತ್ತು ನಾವು ಚಿಲ್ಲಿ ಚಿಕನ್ ಮಾಡುವ ವಿಧಾನವನ್ನು ನೋಡುವ, ಮತ್ತು ನಾವು ಎಗ್ ಚಿಲ್ಲಿಯನ್ನು ಮಾಡುವ. ಮೊದಲಿಗೆ ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಚಿಕನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು 3 ಟೀ ಸ್ಪೂನ್ ಚಿಲ್ಲಿ ಪೇಸ್ಟ್, ರೆಡ್ ಚಿಲ್ಲಿ ಪೇಸ್ಟ್. ಅದು ರೆಡ್ ಚಿಲ್ಲಿಯನ್ನು ಬಾಯ್ಲ್ ಮಾಡಿ ಅದನ್ನು ಗ್ರೈಂಡ್ ಮಾಡಬೇಕು. ಅದನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು. ಈಗ ಇದಕ್ಕೆ ಒಂದು ಮೊಟ್ಟೆ, ನಾಲ್ಕು ಅಥವಾ ಐದು ಟೀ ಸ್ಪೂನ್ ಕಾರ್ನ್ಫ್ಲವರ್, ಮತ್ತು 3 ಟೀ ಸ್ಪೂನ್ ಮೈದಾ ಹಾಕಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಡೀಪ್ ಫ್ರೈ ಮಾಡಿ, ತೆಗೆದಿಡೀರಿ. ಈಗ ಒಂದು ಬಾಣಲೆಗೆ ನಾನು ಫ್ರೈ ಮಾಡಿದ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ. ಒಂದು 3 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದಕ್ಕೆ ಚಾಪ್ ಮಾಡಿದ ಗಾರ್ಲಿಕ್ ಮತ್ತು ಜಿಂಜರ್ ಫಸ್ಟ್ ಹಾಕಿ ಕಟ್ ಮಾಡಿ ಇಡೀರಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು. ಆದರೆ ಫಸ್ಟಿಗೆ ನೀವು ಗಾರ್ಲಿಕ್ ಮತ್ತು ಜಿಂಜರ್ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಈಗ ಇದಕ್ಕೆ ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ. ನಾನೊಂದು 4-5 ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡಿದ್ದೇನೆ. ಮತ್ತು ಸ್ಪ್ರಿಂಗ್ ಆನಿಯನ್ ಇದು ವೈಟ್ ಪಾರ್ಟ್ ಉಂಟಲ್ಲ, ಅದನ್ನು ಹಾಕಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಈಗ ಇದಕ್ಕೆ ಒಂದು ಎರಡು ಈರುಳ್ಳಿ ಮತ್ತೆ ಎರಡು ಕ್ಯಾಪ್ಸಿಕಮ್ ಕ್ಯೂಬ್ ಕ್ಯೂಬ್ ಆಗಿ ಕಟ್ ಮಾಡಿ ಇದಕ್ಕೆ ಹಾಕಿ ಫ್ರೈ ಮಾಡಿ. ಈಗ ಇದಕ್ಕೆ 3 ಟೀ ಸ್ಪೂನ್ ಅದೇ ರೆಡ್ ಚಿಲ್ಲಿ ಪೇಸ್ಟ್ ಮಾಡಿಟ್ಟ ರೆಡ್ ಚಿಲ್ಲಿ ಪೇಸ್ಟನ್ನು ಹಾಕಿ ಒಂದು ಕಪ್ ತನಕ ನೀರನ್ನು ಹಾಕಿ ಕುದಿಸಿ. ಈಗ ಒಂದು 2 ನಿಮಿಷ ಆದ ನಂತರ ಇದಕ್ಕೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ 1 ಟೀ ಸ್ಪೂನ್ ವೆನಿಗರ್ ಒಂದು ಅಥವಾ 2 ಟೀ ಸ್ಪೂನ್ ಸೋಯಾ ಸಾಸ್ ಮತ್ತು 3 ಟೀ ಸ್ಪೂನ್ ಟೊಮೆಟೊ ಕೆಚಪ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನ್ ಶುಗರ್ ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ. ಈಗ ಇದಕ್ಕೆ ಒಂದು 1/4 ಕಪ್ ಅಷ್ಟು ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕಿ ಮಿಕ್ಸ್ ಮಾಡಿ ಚಿಕನ್ ಪೀಸಸನ್ನು ಹಾಕಿ ಮತ್ತು ಸ್ಪ್ರಿಂಗ್ ಅನಿದ್ದು ಗ್ರೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಮ್ಮ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ತುಂಬ ಟೇಸ್ಟಿ ಆಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ನಾವು ಎಗ್ ಚಿಲ್ಲಿದು ರೆಸಿಪಿಯನ್ನು ನೋಡುವ. ರೆಸಿಪಿ ಸೇಮ್ ಆಲ್ಮೋಸ್ಟ್, ಜಸ್ಟ್ ಫ್ರೈ ಮಾಡುವ ಮೆಥಡ್ ಸ್ವಲ್ಪ ಡಿಫ್ರೆಂಟ್ ಉಂಟು ಅಷ್ಟೇ. ಮತ್ತು ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಸೇಮ್, ಏನು ಅದರಲ್ಲಿ ಡಿಫ್ರೆನ್ಸ್ ಇಲ್ಲ. ಒಳ್ಳೆಯದಾಗ್ತದೆ ಇದು. ಮತ್ತು ನೀವು ಜಸ್ಟ್ ಫ್ರೈ ಮಾಡಿದರೂ ಕೂಡ ಫಸ್ಟ್ ಜಸ್ಟ್ ನಾವು ಎಗ್ ಫ್ರೈ ಮಾಡ್ಲಿಕ್ಕೆ ಉಂಟಲ್ವಾ, ಅದನ್ನು ಕೂಡ ತಿನ್ಬೋದು. ಅದು ಕೂಡ ಒಳ್ಳೆ ಟೇಸ್ಟ್ ಬರ್ತದೆ. ಈ ಎಗ್ ಕಬಾಬ್ ಥರ ಬರ್ತದೆ. ಒಮ್ಮೆ ಟ್ರೈ ಮಾಡಿ. 2 ಟೈಪ್ ನೀವು ಟ್ರೈ ಮಾಡಿ. ಹೇಗೂ ಯಾವುದು ಸಹ ತಿನ್ಬೋದು. ನಿಮಗೆ ಮಾಡಿ ಒಳ್ಳೆಯದಾಗ್ತದೆ. ಆದರೆ 2 ಮಾಡಿದರೂ ಒಳ್ಳೆಯದಾಗ್ತದೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ ತಿನ್ಬೋದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಬಾಯ್ಲ್ ಎಗ್ಗನ್ನು ತಗೊಂಡು ಫಸ್ಟಿಗೆ ಕಾರ್ನ್ಫ್ಲವರ್ ಹಾಕಿ 4 ಅಥವಾ 5 ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ 1 ಟೀ ಸ್ಪೂನ್, ರೆಡ್ ಚಿಲ್ಲಿ ಪೇಸ್ಟ್ ಒಂದು 3 ಟೀ ಸ್ಪೂನ್, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು, ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡಿ. ಈಗ ಬಾಯ್ಲ್ಡ್ ಎಗ್ ಅನ್ನು ಈ ಬ್ಯಾಟರಲ್ಲಿ ಮಿಕ್ಸ್ ಮಾಡಿ ಡೀಪ್ ಫ್ರೈ ಮಾಡಿ. ಇದು ಕಬಾಬ್ ಥರ ಆಗ್ತದೆ ತಿನ್ನಲಿಕ್ಕೆ. ಹೀಗೂ ತಿನ್ಬಹುದು ಫ್ರೈ ಮಾಡಿ. ಇದನ್ನು ತೆಗೆದಿಡಿರಿ. ಈ ಪ್ರೊಸೀಜರ್ ಸೇಮ್ ನೀವು ಚಿಕನ್ಗೆ ಹೇಗೆ ಮಾಡಿದ್ದೀರಿ ಹಾಗೆಯೇ ಇದಕ್ಕೆ ಕೂಡ ಸೇಮ್ ಮೆಥಡಲ್ಲಿ ಮಾಡಲಿಕ್ಕೆ. ಚಿಕನ್ ಬದಲು ಇಲ್ಲಿ ಫ್ರೈಡ್ ಎಗ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಸ್ಪ್ರಿಂಗ್ ಅನಿಯನ್ ಅನ್ನು ಹಾಕಿ ಸರ್ವ್ ಮಾಡಿ. ನಮ್ಮ ಎಗ್ ಚಿಲ್ಲಿ ರೆಡಿ ಆಗಿದೆ. ಇದು ಕೂಡ ತುಂಬಾ ಟೇಸ್ಟಿಯಾಗಿ ಆಗ್ತದೆ. ಒಮ್ಮೆ ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.